Hi everyone, welcome back to the channel Nandana Creations. Friends, ivattan simple crochet kuchu design torustha idini, very simple normal regular design anpothidike. Idakke sari nodi purple pink matte andre jaasti purplish ide, green ide idu. So green border ide, idakke purple pink ke tagondidini purple color. ಸೊ 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ, 10 ಆದರೂ ನಡೆಯುತ್ತೆ ಯಾವುದಾದ್ರೂ ಸರಿ. ಬೀಡ್ಸ್ ಬಂದು ಒಂದು ಮೀಡಿಯಮ್ ಸೈಜ್ ರೌಂಡ್ ಅಥವಾ ಯಾವ ಡಿಸೈನ್ ಇರೋವಂಥ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಳ್ಳಿ ನೀವು, ರೌಂಡ್ ಶೇಪ್ ಇರೋವಂಥದ್ದು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಣ ದಾರನ, ಆರೇಳೆ ದಾರ ತೊಗೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾವು ದಾರನ ತೊಗೊಂಡು ಬಂದು ಸೊ ಲಾಕ್ ಮಾಡಿ ಟೂ ಚೈನ್ಸ್ನ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ದಾರನ ತಂದು ಎರಡಕ್ಕೆ ಒಂದು ಮಾಡಬೇಕು. ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಕಂಬನ ಹಾಕಬೇಕು. ಸೊ ಸೇಮ್ ಲೆಂತಲ್ಲಿರಲಿ, ಸೇಮ್ ಸೈಜಲ್ಲಿರಲಿ ಕಂಬಗಳು, ನೋಡಿ ಸೂಜಿ ಮೇಲೆ ದಾರನ ಸುತ್ತಕೊಬೇಕು. ಪಾಯಿಂಟಿಗೆ ಹೋಗಿ ದಾರನ ತಂದು ಎರಡಕ್ಕೆ ಒಂದು ಮಾಡಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಪಾಯಿಂಟಲ್ಲಿ ಹೋಗಿ ದಾರ ತಂದು ಎರಡಕ್ಕೆ ಒಂದು ಮಾಡಬೇಕು. ಮತ್ತು ಫ್ರೆಂಡ್ಸ್, ಸ್ವಲ್ಪ ದಾರ ತೆಗೆದುಬಿಟ್ಟು ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ. ಎಲ್ಲಿ ಬರುತ್ತೆ ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿ ಹೋಗಿ ದಾರನ ತಂದು ಎರಡಕ್ಕೆ ಒಂದು ಮಾಡಬೇಕು. ಸೊ ನಾರ್ಮಲ್ ಡಬಲ್ ಕ್ರೋಷಗಳನ್ನ ಹಾಕಬೇಕು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಸ್ಪೀಡಲ್ಲಿ ತೋರಿಸಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಎಲ್ಲರಿಗೂ ಗೊತ್ತಿರೋವಂಥ ಒಂದು ನಾರ್ಮಲ್ ಡಿಸೈನ್, ತುಂಬ ಚೆನ್ನಾಗಿರೋವಂಥ ಡಿಸೈನ್ ಇದು. ರೆಗ್ಯುಲರಾಗಿ ಎಲ್ಲರೂ ಎಲ್ಲ ಸೀರೆಗಳಿಗೂ ಹಾಕ್ತಾ ಇರ್ತೀವಿ, ಎಲ್ಲ ಸೀರೆಗೂ ಮ್ಯಾಚ್ ಆಗುವಂಥ ಡಿಸೈನ್ ಇದು. ಒಂದು ಬಾಕ್ಸಲ್ಲಿ 6 ಕಂಬಗಳನ್ನ ನಾನು ಹಾಕ್ತಾ ಇದ್ದೀನಿ. ಸೊ ಅದನ್ನು ಬಾಕ್ಸ್ ಥರ ಬಾಕ್ಸ್ ಅಂತೀವಿ. ಸೊ 6 ಕಂಬನ ಹಾಕ್ತಾ ಇದ್ದೀನಿ ನಾನು, 6 ಡಬಲ್ ಕ್ರೋಷನ ಮಾಡ್ತಾ ಇದ್ದೀನಿ. 6 ಡಬಲ್ ಕ್ರೋಷೆ ಮಾಡಿ ಒಂದು ಬೀಡ್ ಹಾಕಿ, ಬೀಡ್ ಲಾಕ್ ಹಾಕಿ ಮತ್ತೆ 6 ಕಂಬಗಳನ್ನ ಹಾಕಿ 3 ಚೈನ್ ಹಾಕಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀವು ಮತ್ತೆ ಕಂಬನ ತೊಗೋತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರ ತಂದು ಎರಡಕ್ಕೆ ಒಂದು ಆ ಥರ. ಸೊ 6 ಕಂಬ ಆದಮೇಲೆ ಒಂದ್ಸತಿ ಬೀಡ್, 6 ಕಂಬ ಆದಮೇಲೆ ಒಂದ್ಸತಿ 3 ಚೈನ್ಸ್. ಸೊ ಹೀಗೆ ನಮಗೆ ಬರಬೇಕು, ಒಂದು ಬಾಕ್ಸ್ ಒಂದು ಬೀಡ್, ಒಂದು ಬಾಕ್ಸ್ 3 ಚೈನ್, ಆ ಥರ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಬೇಸಿಕ್ ಲೈನು ನಿಮಗೆ ಇದೇ ಥರ ಬರುತ್ತೆ. ಆದಷ್ಟು ಕಂಬಗಳನ್ನ ಒಂದೇ ಲೆಂತಲ್ಲಿರೋಕ್ಕೆ ಟ್ರೈ ಮಾಡಿ, ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಲಾಸ್ಟಲ್ಲಿ 6 ಕಂಬ ನನಗೆ ಮಾಡಿ, ಸೊ 3 ಚೈನ್ಸ್ ಹಾಕಿಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿ ದಾರನ ಟೈಟ್ ಮಾಡ್ತಾ ಇದ್ದೀನಿ. ಅವಾಗ ಅದು ಲಾಕ್ ಆಗಿಬಿಡತ್ತೆ. ಲಾಕ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ಟಾರ್ಟಿಂಗ್ ಲೈನ್. ಈ ಥರ ತುಂಬ ಸಿಂಪಲ್ ಬೇಕು ಅಂದರೆ ಇದಕ್ಕೆ ನಾವು ಕುಚ್ಚು ಕಟ್ ಕೊಡ್ಬೋದು, ತುಂಬ ಅಂದರೆ ತುಂಬ ಸಿಂಪಲ್ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಸ್ಟೆಪ್ ಹಾಕೋಣ. ಸೊ ನಾರ್ಮಲ್ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ ಇವಾಗ, ಅದು ಆರೆಳೆ ದಾರ. ಸ್ಟಾರ್ಟಿಂಗ್ ಲಾಕ್ ಮಾಡಿ, ಲಾಕ್ ಆದಮೇಲೆ ಚೈನ್ ಹಾಕಿ, ಒಂದು ಚೈನ್ ಹಾಕಿ 4 ಕಂಬಗಳನ್ನ ಬಿಟ್ಟು, ಆ ಸೈಡಿಂದ 4, ಈ ಸೈಡಿಂದ 2 ಕಂಬಗಳನ್ನ ಬಿಟ್ಟು ಪಾಯಿಂಟಲ್ಲಿ ಲಾಕ್ ಮಾಡಿ. 2 ಕಂಬ ಆದಮೇಲೆ ಲಾಕ್ ಮಾಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬೀಡ್ ಕೆಳಗಡೆ ದಾರ ಇರುತ್ತಲ್ಲ, ಬೀಡನ್ನ ಸ್ವಲ್ಪ ಲೆಫ್ಟಿಗೆ ತೊಗೊಳ್ಳಿ, ಆವಾಗ ನಿಮಗೆ ಲೂಸ್ ಬೀಳುತ್ತೆ. ಆ ದಾರದಲ್ಲಿ ಹೋಗಿ ದಾರ ತಂದು ಒಂದು ಕಂಬನ ಹಾಕೋಣ. 2 ಕ್ಕೆ 1 ಮಾಡಿ ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ದಾರನ ತೆಗೆದುಬಿಟ್ಟು ಚಿಕ್ಕದ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತು ಅದೇ ದಾರ ಹೋಗಿ 2 ಕ್ಕೆ 1 ಮಾಡಿ ದಾರ ತಂದು ಒಂದು ಡಬಲ್ ಕ್ರೋಷನ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದೇ ದಾರಕ್ಕೆ ದಾರ ತಂದು 2 ಕ್ಕೆ 1 ಮಾಡಿ 2 ಕ್ಕೆ 1 ಮಾಡಿ
ಫ್ರೆಂಡ್ಸ್, ಈ ಥರ ಎಲ್ಲ ಚಿಕ್ಕ ಪುಟ್ಟ ನಾಟ್ಸ್ ಬರುತ್ತೆ. ಸೊ ಆ ನಾಟ್ಸ್ನ ಆದಷ್ಟು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅದನ್ನು ಹಿಂದೆಗಡೆ ಬರೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಆದಷ್ಟು ಹಿಂದೆ ಬರೋ ಥರ ನೀವು ಮಾಡ್ಕೊಳ್ಳಿ. ಸೊ ಅದು ಆ ನಾಟ್ ಇವಾಗ ಹಿಂದೆ ಬರೋ ಥರ ನಾನು ಮಾಡ್ಕೊಳ್ತೀನಿ. ಕಂಬಗಳೇನು ಹಾಕ್ತಾ ಇದ್ದೀನಿ ಅದ್ರ ಹಿಂದೆಗಡೆ ಬರೋ ಥರ ನಾನು ಮಾಡ್ಕೊಳ್ತೀನಿ, ಆವಾಗ ಫ್ರಂಟಲ್ಲಿ ಕಾಣಿಸಲ್ಲ ನಮಗೆ. ಸೊ ಮತ್ತೆ ಬೀಡ್ನ ಆ್ಯಡ್ ಮಾಡಬೇಕು, ಒಂದು ಕಂಬನ ಹಾಕ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಹಾಕಿ. ಈ ಥರ ನಾನು 6 ಬೀಡ್ಸ್ನ ಹಾಕ್ತೀನಿ, ಅಂದರೆ 7 ಕಂಬಗಳು 6 ಬೀಡ್ಸ್ ಹಿಡ್ಸತ್ತೆ. ಇಲ್ಲ 8 ಕಂಬ 7 ಬೀಡ್ಸ್ ಕೂಡ ಹಾಕ್ಕೋಬೋದು. ನೋಡಿ ಆರ್ಚ್ ಎಲ್ಲಿಗೆ ಫಿಲ್ ಆಗುತ್ತೆ ಅಲ್ಲಿಗೆ ಫಿಲ್ ಮಾಡಿಬಿಟ್ಟು ಮತ್ತೆ 4 ಕಂಬ ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. 4 ಕಂಬಗಳನ್ನ ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಸೊ 1 ಚೈನ್ 2 ಚೈನ್ ಹಾಕಿ ಆ 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ, ಅಂದರೆ ಸಿಂಗಲ್ ಕ್ರೋಷೆ, ಇನ್ನೊಂದು ಸಿಂಗಲ್ ಕ್ರೋಷೆ, ಮತ್ತೆ 2 ಚೈನ್ಸ್, 2 ಕಂಬಗಳನ್ನ ಬಿಟ್ಟು ಲಾಕ್ ಮಾಡಿ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಬೀಡ್ ಕೆಳಗಡೆ ಇರೋ ದಾರಕ್ಕೆ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬೀಡ್ನ ಹಾಕೋಣ. ಈ ಡಿಸೈನು ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನು. ಸೊ ಹೊಸಬ್ರು ನೋಡ್ತಾ ಇರೋದ್ರಿಂದ ಅವಾಗವಾಗ ನಾವು ಡಿಸೈನ್ಸ್ನ ತೋರಿಸ್ತಾ ಇರ್ತೀವಿ, ರಿಪೀಟೆಡ್ ಡಿಸೈನ್ ಒಂದೊಂದು ಸತಿ. ಸೊ ಈ ಥರ ಬರುತ್ತೆ ನಿಮಗೆ. ಸೊ ನೀಟಾಗಿ ಹಾಕೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಲಾಸ್ಟಲ್ಲೂ ಅಷ್ಟೇ, ನಮಗೆ 3 ಚೈನ್ ಇತ್ತು ಅಲ್ವಾ, ಆ 3 ಚೈನಲ್ಲಿ ಇದೇ ಥರ ಮಾಡಿಬಿಟ್ಟು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಎಂಡ್ ಮಾಡಿಬಿಡಿ ಕಟ್ ಮಾಡಿ. ಸೊ ಇದಕ್ಕೆ ಕುಚ್ಚು ಕಟ್ಕೊಂಡಿರೋದು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ 137 ದಾರದನ್ನ ಸುತ್ತಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ಸೊ ಕಾಂಟ್ರಾಸ್ಟ್ ಕಲರು, ಅದೊಂದು ಕಲರ್, ಇದೊಂದು ಕಲರ್ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬರೀ 2 ಸ್ಟೆಪ್ಸಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ ಇದು ಬರೋದು. ಸೊ ರೆಗ್ಯುಲರ್ ಡಿಸೈನೇ, ಏನೂ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಹಾಕ್ಕೋಬೋದು, ಎಲ್ಲರೂ ಹಾಕ್ಕೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಡಿಸೈನ್ ಹಳೇದೆ, ಬಟ್ ಯಾವಾಗಲೂ ಹಾಕ್ಕೊಳ್ಳೋಂಥ ಡಿಸೈನು, ತುಂಬ ಚೆನ್ನಾಗಿರೋಂಥ ಡಿಸೈನು. ನೀವು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಡಿಸೈನ್ನ ಟ್ರೈ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು, ಈ ಥರ ಡಿಸೈನ್ಸು ರಿಪೀಟೆಡ್ ಹಾಕೋದ್ರಿಂದ ಸೊ ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ ನಿಮಗೆ. ಸೊ ಹೊಸಬ್ರು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವರು ಕೂಡ ನೋಡ್ತಾರೆ. ಇನ್ನೇ ಯಾರು ಕಲಿತಾ ಇರ್ತಾರಲ್ಲ ಬಿಗಿನರ್ಸು, ಅವ್ರು ಕೂಡ ಹೆಲ್ಪ್ ಆಗುತ್ತೆ. ಹೊಸಬ್ರು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಅಲ್ಲಿ ನೋಟಿಫಿಕೇಷನ್ ಬೆಲ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ನ್ಯೂ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.